ಎಕ್ಸ್ಪಲ್ಸ್ ಅಂತೇಳಿ ನಾರ್ಮಲ್. ಸೊ ಇದ್ರಲ್ಲಿ ಮೂರು ವೇರಿಯಂಟ್ ಬರುತ್ತೆ, ಸ್ಟ್ಯಾಂಡರ್ಡ್ 200T ಅಂತೇಳಿ, ಇದು 204V ಅಂತೇಳಿ. ಸೊ ಇದು ನಿಮಗೆ 184 ಆಗುತ್ತೆ, 184,000 ಆಗುತ್ತೆ. ಸೊ ಅಷ್ಟೇ, ರ್ಯಾಲಿ ಎಡಿಷನ್ ಆದ್ರೆ 2,02,000 ಆಗುತ್ತೆ. ಸ್ಪೋರ್ಟ್ಸ್ ವೆಹಿಕಲ್ ಅಲ್ಲ, ಸ್ಟ್ಯಾಂಡರ್ಡ್ ಅಷ್ಟೇ. 30-140 ಎಲ್ಲ ರೀಚ್ ಮಾಡಿದ್ದಾರೆ ಸರ್. ಇದು 5 ಗೇರ್ಸ್ ಗಾಡಿ, 45 ಡಿಗ್ರಿ ಮಾಲ್ ಇದ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ, ಬೀಳುತ್ತೆ ಕಾನ್ಸೆಪ್ಟ್. ಅದು ಆಟೋಮೆಟಿಕ್ ಆಫ್ ಆದ್ರೆ ಬಿದ್ರು ಅಲ್ಲೇ ಇರ್ತಾರೆ ಸರ್. ಮುಂದೆ ನೀವು ಹೋಗ್ಬೇಕಾದ್ರೆ ಯಾವ ಕಡೆ ಟರ್ನ್ ಇದೆ ಅಂತ ಆಟೋಮೆಟಿಕ್ ಅದರಲ್ಲೇ ಶೋ ಆಗುತ್ತೆ. ಬ್ಲೂಟೂತ್ ಯಾವ ನಂಬರ್ ಬೇಕಾದ್ರೂ ಕನೆಕ್ಟ್ ಮಾಡ್ಕೋಬಹುದು, ತೋರಿಸುತ್ತೆ ನ್ಯಾವಿಗೇಷನ್ ಯಾವ ಕಡೆ ಕ್ರಾಸ್ ಇದೆ, ಯಾವ್ದಿದೆ ಮುಂದೆ, ಯಾವ ತರ ಇದೆ ಅಂತ. ಸರ್ ಇದು ನಾಯಂಡಳ್ಳಿ ಇದೆಯಲ್ಲ ಅಲ್ಲಿ, ಮತ್ತೆ ಆರ್ ಆರ್ ನಗರ್ ಆರ್ಚ್ ಗೋಪಾಲ್ ಮಾರ್ಕೆಟ್ ಆಪೋಸಿಟ್ ಇದೆ ಸರ್ ಶೋರೂಮ್. ಸರ್ ಸರ್ವಿಸ್ ನಿಯರ್ ಬೈ ಆದ್ರೆ ಒಂದು 5 ಕಿಲೋಮೀಟರ್, ಹೋಮ್ ಡೆಲಿವರಿ ಮತ್ತೆ ಸರ್ವಿಸ್ ಎಲ್ಲ ತಗೊಂಡ್ ಬಂದು ತಗೊಂಡೋಗಿ ಕೊಡ್ತೀವಿ ಸರ್. ಪಿಕಪ್ ಡ್ರಾಪ್ ವ್ಯವಸ್ಥೆ ಇದೆ ಸರ್ವಿಸ್ ಅಲ್ಲಿ. ಎಸ್, ಹಾಯ್ ವೀಕ್ಷಕರೇ. ಸೊ ಕರ್ನಾಟಕ ಟಿವಿ ಬೇರೆ ಬೇರೆ ಬೈಕ್ಗಳನ್ನ ತೋರಿಸ್ತಾ ಇದ್ವಿ. ಸೊ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಆರ್ ಎನ್ ಎಸ್ ಫೆಸ್ಟ್ ಅಲ್ಲಿ ಕೂಡ ಇದ್ವಿ. ಏನು ಬೈಕ್ಗಳನ್ನ ತಗೊಳ್ಳುವಂತ ಹುಡುಗರು ಬಹಳಷ್ಟು ಕ್ರೇಜ್ ಅಂತ ಇರುವಂತಹ ಬೈಕ್ಗಳನ್ನ ನಾವು ರಿವ್ಯೂ ಮಾಡ್ತಾ ಇದ್ವಿ. ಜೊತೆಗೆ ಆ ಬೈಕ್ನ ಪ್ರೈಸಿಂಗ್, ಮೈಲೇಜ್, ಮೇಂಟೆನೆನ್ಸ್ ಎಲ್ಲದರ ಬಗ್ಗೆ ಮಾತಾಡ್ತಿದ್ವಿ. ಸೊ ಹಾಗೆ ಈಗ ಕ್ರೇಜ್ ಅಲ್ಲಿರುವ ಬೈಕ್ ಅಲ್ಲಿ ಇರೋ ಎಕ್ಸ್ಪಲ್ಸ್ ಕೂಡ ಒಂದು. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ, ಸಿಕ್ಕಾಪಟ್ಟೆ ಸೇಲ್ಸ್ ಇದೆ. ಏನು ಎಲ್ಲಿ ನೋಡಿದ್ರು ಕೂಡ ಎಕ್ಸ್ಪಲ್ಸ್ನ ಹವಾ ಜೋರಾಗಿದೆ. ಎಕ್ಸ್ಪಲ್ಸ್ ಬೈಕ್ನ ಕೂಡ ರಿವ್ಯೂ ಮಾಡೋದಕ್ಕೆ ನಾವು ಬಂದಿದ್ದೀವಿ. ಬನ್ನಿ ಹಾಗಾದ್ರೆ ಇಲ್ಲಿನ ಎಕ್ಸ್ಪಲ್ಸ್ ಬೈಕ್ ಯಾವ ರೀತಿ ಇದೆ ಅಂತ ನಮ್ಮ ಶೋರೂಮ್ ಅವರೇ ಇದ್ದಾರೆ. ಸೊ ಅವರನ್ನೇ ಮಾತಾಡ್ಸೋಣ, ಅವ್ರನ್ನೇ ಕೇಳೋಣ. ಸಿ ಎಂ ಇರೋ ಒಂದು ಸಿಬ್ಬಂದಿ ಇದ್ದಾರೆ, ಅವ್ರನ್ನ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಈಗ ಎಕ್ಸ್ಪಲ್ಸು ಸಿಕ್ಕಾಪಟ್ಟೆ ಡಿಮ್ಯಾಂಡಲ್ಲಿದೆ, ಇನ್ನು ಹುಡುಗರಿಗಂತೂ ಸಿಕ್ಕಾಪಟ್ಟೆ ಕ್ರೇಜ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಗಾಡಿ ಹೈಟು ಮತ್ತು ಆಫ್ ರೋಡಿಂಗ್ ವೆಹಿಕಲ್ಲು, ಆಫ್ ರೋಡಿಂಗು. ಸೊ ಅದಕ್ಕೋಸ್ಕರ ಸಖತ್ ಕ್ರೇಜ್ ಆಗಿರುವಂಥ ಗಾಡಿ. ಸೊ ಈ ಒಂದು ಬೈಕ್ ಬಗ್ಗೆ ಹೇಳಿ ಸರ್. ಸರ್ ಇದು ಇದು ಎಕ್ಸ್ಪಲ್ಸ್ ಅಂತೇಳಿ ನಾರ್ಮಲ್ಲು. ಸೊ ಇದ್ರಲ್ಲಿ ಮೂರು ವೇರಿಯಂಟ್ ಬರುತ್ತೆ, ಸ್ಟ್ಯಾಂಡರ್ಡ್ 200T ಅಂತೇಳಿ, ಇದು 204V ಅಂತೇಳಿ, ಇನ್ನೊಂದು ಮಾಡೆಲ್ ಇದೆ ರ್ಯಾಲಿ ಎಡಿಷನ್ ಅಂತ, ಟಾಪ್ ಎಂಡ್ ಅದು. ಸೊ ಇದು ನಿಮಗೆ 184 ಆಗುತ್ತೆ, 184,000 ಆಗುತ್ತೆ. ಆನ್ ರೋಡ್ ಆಕ್ಸೆಸರೀಸ್ ಏನು ಎಕ್ಸ್ಟ್ರಾ ಬರಲ್ಲ, ಒಂದು ಹೆಲ್ಮೆಟ್ ಬರುತ್ತೆ ಇನ್ಕ್ಲೂಡಿಂಗು. ಸೊ ಅಷ್ಟೇ, ರ್ಯಾಲಿ ಎಡಿಷನ್ ಆದರೆ 202,000 ಆಗುತ್ತೆ. ಅದು ಫುಲ್ ಆಫ್ ರೋಡ್, ಇದು ಆನ್ ರೋಡ್ ಆಫ್ ರೋಡ್ ಎರಡಕ್ಕೂ ಅಡ್ಜಸ್ಟ್ ಆಗುತ್ತೆ. ಸೊ ಅದಕ್ಕೂ ಇದಕ್ಕೆ ಡಿಫ್ರೆನ್ಸ್ ಏನು ಅಂದರೆ ವೀಲು ಮತ್ತು ಸೀಟು, ಹ್ಯಾಂಡ್ಲ್ ಬಾರು, ಇದೆಲ್ಲ ಚೇಂಜ್ ಆಗುತ್ತೆ ಸರ್ ಅದರಲ್ಲಿ. ಸೊ ಏನು ಡಿಫ್ರೆನ್ಸ್ ಬರುತ್ತೆ ಈ ಮೂರು ಗಾಡಿಗಳಿಗೆ? ಬೇಸಿಕ್ ವರ್ಷನ್ 200T ಮತ್ತು ಅದರಲ್ಲಿ 200T ಆಲ್ಮೋಸ್ಟು ಇದು ಸ್ಪೋರ್ಟ್ಸ್ ವೆಹಿಕಲ್ ಅಲ್ಲ, ಸ್ಟ್ಯಾಂಡರ್ಡ್ ಅಷ್ಟೇ. ಸೊ ಇದಾದರೆ ಸ್ಪೋರ್ಟ್ ವೆಹಿಕಲ್ಲು, ಬಟ್ ನಿಮಗಿದು ಆಫ್ ಇದಾದರೆ ಜಾಸ್ತಿ ಯೂಸ್ ಆಗುತ್ತೆ. ಸೊ ಮೈಲೇಜ್ ಮೇಂಟೆನೆನ್ಸ್ ಬಗ್ಗೆ ಮಾತಾಡೋದು ಸರ್. ಮೈಲೇಜ್ ಮೇಂಟೆನೆನ್ಸು ಎಲ್ಲ ಸೇಮ್ ಸಿ ಸಿ, ಸೇಮ್ ಮೈಲೇಜ್ ಬರುತ್ತೆ. ಕಸ್ಟಮರ್ ಫೀಡ್ಬ್ಯಾಕ್ ಬಂದು 43-46 ಇದೆ. ಸೊ ಬೇರೆ ಯಾವುದು ಕಂಪೇರ್ ಮಾಡಿದ್ರು ಆಫ್ ರೋಡ್ ವೆಹಿಕಲಲ್ಲಿ ಮೈಲೇಜ್ ಚೆನ್ನಾಗಿದೆ. ಸೊ ಏನು ಮೇಂಟೆನೆನ್ಸ್ ಕಾಸ್ಟ್ ಬರ್ಬೋದು ಸರ್? ಮೇಂಟೆನೆನ್ಸ್ ಕಾಸ್ಟ್ ಅಂದರೆ ನಿಮಗೆ ಸರ್ವಿಸ್ ಎಲ್ಲ ಒಂದೂವರೆ ಸಾವಿರದಲ್ಲಿ ಮುಗ್ದೋಗುತ್ತೆ ಸರ್. ಅಂತ ಸರ್ವಿಸ್ ಅಷ್ಟರಲ್ಲಿ ಮುಗ್ದೋಗುತ್ತೆ. ನೆಕ್ಸ್ಟ್ ಇನ್ಕ್ಲೂಡ್ ಅಂದರೆ ಲೇಬರು, ವಾಷಿಂಗ್ ಎಲ್ಲ ಆ್ಯಡ್ ಆಗುತ್ತಲ್ಲ. ಸೊ ಒಂದು 300-400 ರೂಪಾಯಿ ಜಾಸ್ತಿ ಆಗುತ್ತೆ. ಸೊ ಗಾಡಿ ಫೀಚರ್ಸ್ ಬಗ್ಗೆ ಹೇಳೋದಾದ್ರೆ, ಆಫ್ ರೋಡಿಂಗ್ ವೆಹಿಕಲ್ಲು ಏನಪ್ಪ ಇದು ಸ್ವಲ್ಪ ಹೆವಿ ಇರುತ್ತೆ, ಗಾಡಿ ಓಡ್ಸಕ್ಕೆ ಆಗುತ್ತೆ ಅಂತ ಸರ್? ಇಲ್ಲ, ಎಲ್ಲರಿಗೂ ಅಡ್ಜಸ್ಟ್ ಆಗುತ್ತೆ, ಬಟ್ ಅದು ಕಂಫರ್ಟ್ ಆಗಬೇಕು, ಸ್ವಲ್ಪ ಅಡ್ಜಸ್ಟ್ ಆದರೆ ಅನುಕೂಲ ಆಗುತ್ತೆ. ಸೊ ಆಫ್ ರೋಡಿಂಗ್ ಅಂತ ಹೇಳಿದಾಗ ಸ್ವಲ್ಪ ಕಲ್ಲು ಮಣ್ಣು ಗುಂಡಿ ಎಲ್ಲ ಇರಬೇಕಾದ್ರೂ ಚೆನ್ನಾಗಿ ಮೋನೋ ಸಸ್ಪೆನ್ಷನ್ ಹಂಗೆ ಕೊಟ್ಟಿದ್ದಾರೆ, ಸ್ವಲ್ಪ ಚೆನ್ನಾಗಿದೆ. ಸೊ ಗಾಡಿ ಬಗ್ಗೆ ಏನಾದರೂ ಕಂಪ್ಲೇಂಟ್ಸ್ ಇದೆಯಾ ಅಥವಾ ಗಾಡಿ ಯಾವ ರೀತಿ ಇದೆ? ಕಸ್ಟಮರ್ ಫೀಡ್ಬ್ಯಾಕ್ ಸರ್? ಕಸ್ಟಮರ್ ಫೀಡ್ಬ್ಯಾಕ್ ಚೆನ್ನಾಗಿದೆ ಸರ್. ಈಗ ಇರೋದ್ರಲ್ಲಿ ಹೆಂಗೆ ಅಂದರೆ ಸ್ಪ್ಲೆಂಡರ್ ಪ್ಲಸ್ ಟೆಸ್ಟ್ ಎನ್ಕ್ವೈರಿ ಆಗ್ತಿದೆಯೋ, ಸೊ ಎಕ್ಸ್ಪಲ್ಸು ಅಷ್ಟೇ ಎನ್ಕ್ವೈರಿ ಆಗ್ತದೆ. ಸೊ ಒನ್ ಆಫ್ ದ ಡಿಮ್ಯಾಂಡಿಂಗ್ ವೆಹಿಕಲ್ಸ್. ಎಸ್. ಸೊ ನೋಡಿದ್ರಲ್ಲ, ಆಫ್ ರೋಡಿಂಗ್ ವೆಹಿಕಲ್ ನೀವೇನಾದರೂ ಇರೋ ಎಕ್ಸ್ಪಲ್ಸನ್ನ ತೊಗೋಬೇಕು ಅಂತಿದ್ರೆ ಖಂಡಿತವಾಗ್ಲೂ ಇದನ್ನು ಒಂದು ಟ್ರೈ ಮಾಡ್ಬೋದು. ನಾನು ಕೂಡ ಟೆಸ್ಟ್ ಡ್ರೈವ್ ಮಾಡಿದೆ, ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು, ಹೈಟ್ ಆಗಿದೆ, ಜೊತೆಗೆ ರಸ್ತೆಯಲ್ಲಿ ಸುಮಾರು ಗಂಡಿ ಇದಾವೆ ಈಗ ಸದ್ಯಕ್ಕೆ ಹೇಳಬೇಕು ಅಂದ್ರೆ ರಾಜಧಾನಿಯಲ್ಲಿ ಎಲ್ಲ ಯೂಸ್ ಆಗುತ್ತೆ ಸರ್. ಅಕ್ಕತ್ತೆ ಯಾವುದು ಗೊತ್ತಾಗಲ್ಲ, ಯಾವುದು ಗೊತ್ತಾಗಲ್ಲ. ಹಂಸ ಗುಂಡಿ ಏನೇ ಇದ್ರು, ಏನಾದರೂ ಇರಲಿ, ರೋಡಲ್ಲಿ ಕಲ್ಲೇ ಬಿದ್ದಿದ್ರು ನಮಗೆ ಕೇರೆ ಇಲ್ಲ ಅಂತ ಹತ್ತಿಸ್ಕೊಂಡು ಹೋಗ್ತಿರ್ಬೋದು. ಸ್ಪೆಷಲಿ ಸೂಪರ್ ಆಗಿದೆ. ಸೊ ಕಾರ್ನರಿಂಗ್ ಎಲ್ಲ ಏನು ಟಾಪ್ ಸ್ಪೀಡ್ ಹೋಗ್ಬೋದು ಈ ಒಂದು ಗಾಡಿ ಸರ್? ಇದರಲ್ಲೆಲ್ಲ ಕಸ್ಟಮರ್ ಬಂದ್ಬಿಟ್ಟು ನಮಗೆ ಹೇಳಿರೋ ಪ್ರಕಾರ 130-140 ಎಲ್ಲ ರೀಚ್ ಮಾಡಿದ್ದಾರೆ. ಸೂಪರ್ ಸೂಪರ್, ಓಕೆ. ಸೊ 130-140 ಎಲ್ಲ ರೀಚ್ ಆಗಿದೆಯಂತೆ ಟಾಪ್ ಸ್ಪೀಡು. ಸೊ ಸಿಕ್ಕಾಪಟ್ಟಿದೆ ಸರ್. ಎಷ್ಟು ಗೇರ್ ಸರ್? ಇದು 5 ಗೇರ್ಸ್. ಫಸ್ಟ್ ಬಂದ್ಬಿಟ್ಟು ಫ್ರಂಟು, ಇನ್ನೆಲ್ಲ ಬ್ಯಾಕ್. ಸೊ 5 ಗೇರ್ ಟ್ರಾನ್ಸ್ಮಿಷನ್ನು, ಸಿಕ್ಕಾಪಟ್ಟೆ ಸ್ಪೀಡ್ ಇದೆ, ಒಂದು ಒಳ್ಳೆ ಗಾಡಿ ನೀವು ನೋಡ್ತಾ ಇದ್ರೆ. ಕ್ಲಿಯರೆನ್ಸ್ ತುಂಬ ಚೆನ್ನಾಗಿದೆ ಸರ್. 220mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ, ಮತ್ತೆ ನಿಮಗೆ LED ಬರಲ್ಲ, LCD ಬರುತ್ತೆ ಇದು, ಡಿಸ್ಪ್ಲೇ ಬಂದ್ಬಿಟ್ಟು ಡಿಜಿಟಲ್. ಸೊ ತುಂಬ ಚೆನ್ನಾಗಿದೆ, LED ಲೈಟ್ಸ್ ಬರುತ್ತೆ ಫ್ರಂಟಲ್ಲಿ, ಚೆನ್ನಾಗಿದೆ. ಸೊ ಇನ್ನೊಂದು ನಾನು ನೋಡಿರುವಂಥದ್ದು ಫೀಚರ್ ಏನು ಅಂತಂದರೆ, ಗಾಡಿ ಏನಾದ್ರು ಗೇರಲ್ಲಿದ್ದು ಸ್ಟ್ಯಾಂಡ್ ಹಾಕಿದರೆ ಆನ್ ಆಗಲ್ಲ ಸರ್, ಕಟ್ ಆಫ್ ಇಂಜಿನ್ ಅಂತೇಳಿ ಬರುತ್ತೆ. ಆಮೇಲೆ ಹೀರೋದಲ್ಲಿ ಇನ್ನೊಂದು ಏನು ಅಂದರೆ, ಗಾಡಿ 45 ಡಿಗ್ರಿ ಮಾಲ್ ಇದ್ದರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಯಾಕೆಂದರೆ 45 ಡಿಗ್ರಿ ಮೇಲೆ ಮಾಲ್ ಇದ್ದರೆ ಗಾಡಿ ಬೀಳುತ್ತೆ ಕಾನ್ಸೆಪ್ಟ್. ಅದಕ್ಕೋಸ್ಕರ ಅದು ಆಟೋಮೆಟಿಕ್ ಆಫ್ ಆದರೆ ಬಿದ್ದರೂ ಅಲ್ಲೇ ಇರ್ತಾರೆ. ಸೊ ಎಕ್ಸಲೇಟರ್ ಕೊಡೋದು, ಮುಂದೆ ಹೋಗೋದು, ಆ ಥರ ಏನು ಸಮಸ್ಯೆ ಇಲ್ಲ.
ಅದೊಂದು ಇರೋದ್ರಲ್ಲಿ ಪ್ಲಸ್ ಇದೆ. ಸೊ ಇದು ನನಗೂ ಕೂಡ ಗೊತ್ತಿರಲಿಲ್ಲ ನಿಜವಾಗ್ಲೂ, ಅವರೇ ಹೇಳ್ತಾ ಇದ್ದಾರೆ. ಸೊ 45 ಡಿಗ್ರಿ ಏನಾದರೂ ಗಾಡಿ ಮಲಗಿದ್ರೆ ಖಂಡಿತವಾಗ್ಲೂ ಆಫ್ ಆಗುತ್ತೆ ಗಾಡಿ. ಆ್ಯಂಡ್ ತುಂಬ ಚೆನ್ನಾಗಿದೆ ಗಾಡಿ, ನಾನು ಕೂಡ ಓಡಿಸೋದ್ನಲ್ಲ, ಅದ್ಭುತವಾಗಿದೆ ಅಂತ ಹೇಳ್ಬೋದು. ಒಳ್ಳೆ ಗಾಡಿ ಸರ್. ಆಗಲೇ ನಾವು ಇನ್ನೊಂದು ಗಾಡಿ ರಿವ್ಯೂ ಮಾಡ್ಬೇಕಾದ್ರೆ ಹೇಳಿದ್ರಿ ಸರ್ವಿಸ್ ಮಾಡಬೇಕಾದ್ರೆ, ಸೊ ಸ್ಕ್ಯಾನಿಂಗ್ ಆಪ್ಷನ್ಸ್ ಸರ್ ಇದರಲ್ಲೂ ಬರುತ್ತೆ? ಸ್ಕ್ಯಾನಿಂಗ್ ಆಪ್ಷನ್ ಸೇಮ್ ಇದೆ ಅದರಲ್ಲಿ. ನೀವು ಬುಕ್ಕಿಗೆ ಏನು ಅವಶ್ಯಕತೆ ಇಲ್ಲ, ಗಾಡಿ ತೊಗೊಂಡೋಗ್ಬಿಟ್ರೆ ಇಮಿಡಿಯೇಟ್ ನಿಮಗೆ ಸರ್ವಿಸಿಗೆ ತೊಗೋತಾರೆ. ಅವ್ರಿಗೆ ಕಾಲ್ ಮಾಡಿ ಮಾಡ್ಬೋದು. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ಮಾತಾಡೋಣ ಸರ್. ಇದು ಕಂಪ್ನಿಯಿಂದ ಬಂದು 12 ಇದೆ, 15 ವರೆಗೂ ಆಗುತ್ತೆ ಸರ್, ಹಿಡಿಯುತ್ತೆ. ಸೊ 15 ವರೆಗೂ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇದೆ ಸರ್. ಬಂದ್ಬಿಟ್ಟು ಬ್ಲೂಟೂತ್ ಕನೆಕ್ಷನ್ ಮತ್ತು ನ್ಯಾವಿಗೇಷನ್ ಬರುತ್ತೆ. ಸೊ ನ್ಯಾವಿಗೇಷನ್ ಯಾವ ರೀತಿ ಸರ್? ಮುಂದೆ ನೀವು ಹೋಗ್ಬೇಕಾದ್ರೆ ಯಾವ ಕಡೆ ಟರ್ನ್ ಇದೆ ಅಂತ ಆಟೋಮೆಟಿಕ್ ಅದರಲ್ಲೇ ಶೋ ಆಗುತ್ತೆ ನಿಮ್ಗೆ. ಸೊ ನಾವು ಎಂಟರ್ ಮಾಡ್ಬೋದಾ ಅಥವಾ ಯಾವ ರೀತಿ ಮಾಡ್ಕೋಬೇಕು ಅದನ್ನ? ಬ್ಲೂಟೂತ್ ಯಾವ ನಂಬರ್ ಬೇಕಾದ್ರೂ ಕನೆಕ್ಟ್ ಮಾಡ್ಕೋಬಹುದು. ಮ್ಯಾಪ್ ಹಾಕೊಂಡ್ರೆ ಅದು ತೋರಿಸುತ್ತೆ ನ್ಯಾವಿಗೇಷನ್, ಯಾವ ಕಡೆ ಕ್ರಾಸ್ ಇದೆ, ಯಾವ್ದಿದೆ, ಮುಂದೆ ಯಾವ ತರ ಇದೆ. ಒಂದು ನಿಜವಾಗ್ಲೂ ಇದು ನಿಜಕ್ಕೆ ಒಳ್ಳೆ ವಿಷಯ. ಯಾಕಂತ ಗೊತ್ತಾ, ಸಿಕ್ಕಾಪಟ್ಟೆ ರೋಡ್ಗಳು ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಮ್ಯಾಪ್ ಹಾಕೊಂಡು ಫೋನ್ ನೋಡ್ಕೊಳಕ್ಕಾಗಲ್ಲ. ಒಬ್ರು ಎಕ್ಸ್ಟ್ರಾ ಡಿವೈಸ್ ಕೂಡ ಅಟ್ಯಾಚ್ ಮಾಡ್ಕೊಂಡಿರ್ತಾರೆ. ಈಗ ನಾವು ನೋಡಿರ್ಬೋದು ಸಾಕಷ್ಟು ನಮ್ಮ ಝೊಮ್ಯಾಟೊ ಡೆಲಿವರಿ ಮಾಡೋರು, ಸ್ವಿಗ್ಗಿ, ಈ ರೀತಿ ಡೆಲಿವರಿ ಬಾಯ್ಸ್ ಕೂಡ ನಮ್ಮ ಮಂಟಮ್ದ್ರು, ಅವರು ಕೂಡ ಒಂದು ಡಿವೈಸನ್ನು ಹಾಕೊಂಡ್ಬಿಟ್ಟು ಫೋನಲ್ಲಿ ನೋಡ್ತಿರ್ತಾರೆ. ಆ ಟೆನ್ಷನೇ ಇಲ್ಲ ಗುರು. ಎಕ್ಸ್ಪಲ್ಸ್ ಇದ್ರೆ ನಿಜವಾಗ್ಲೂ ಇದರಲ್ಲೇ ನ್ಯಾವಿಗೇಷನ್ ತೋರಿಸುತ್ತೆ ಎಲ್ ಸಿ ಡಿಯಲ್ಲಿ. ಸೊ ನಾವು ಆರಾಮಾಗಿ ನೋಡಿಕೊಂಡು ಅಲ್ಲೇ ಲೆಫ್ಟ್ ರೈಟನ್ನು ಟರ್ನ್ ತೊಗೊಂಡು ಯು ಟರ್ನ್ ಕೂಡ ಮಾಡಿಕೊಂಡು ಆರಾಮಾಗಿ ಮಾಡ್ಬೋದು. ಸೊ ಎಕ್ಸ್ಪಲ್ಸ್ನ ಬೈ ಮಾಡ್ತಿದ್ರೆ, ಸೊ ಎಕ್ಸ್ಪಲ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ನಾವು ಕೂಡ ಕಾಯ್ತಿರ್ತೀವಿ. ಸೊ ನೆಕ್ಸ್ಟ್ ಯಾವ ಗಾಡಿ ಬಗ್ಗೆ ರಿವ್ಯೂ ಮಾಡಬೇಕು ಅಂತ ನೀವು ಕೂಡ ಕೇಳಿ ನಾವು ಖಂಡಿತವಾಗ್ಲೂ ಆ ಒಂದು ಗಾಡಿನ ರಿವ್ಯೂ ಮಾಡೋಕೆ ಕೂಡ ಖಂಡಿತ ಪ್ರಯತ್ನ ಮಾಡ್ತೀವಿ. ಎಸ್. ಸೊ ನೋಡಿದ್ರಲ್ಲ, ಇದು ಹೀರೋ ಎಕ್ಸ್ಪಲ್ಸ್. ಸೊ ಎಕ್ಸ್ಪಲ್ಸ್ ಆಫ್ ರೋಡಿಂಗ್ ಬೈಕ್ ನೀವೇನಾದ್ರು ನೋಡ್ತಿದ್ರೆ ಬಜೆಟ್ನಲ್ಲಿ ಖಂಡಿತವಾಗ್ಲೂ ಹೀರೋ ಎಕ್ಸ್ಪಲ್ಸ್ ಮಸ್ಟ್ ಟ್ರೈ ಅಂತ ಹೇಳಬೇಕು. ಸೊ ಖಂಡಿತವಾಗ್ಲೂ ಈ ಒಂದು ಗಾಡಿನ ನೀವು ಟ್ರೈ ಮಾಡ್ಬೋದು. ಜೊತೆಗೆ ಈ ಗಾಡಿ ನೀವು ನೋಡ್ತಿರೋದು ಸಿಎಂ ಹೀರೋ. ಸೊ ಈ ಸಿಎಂ ಹೀರೋ ಲೊಕೇಶನ್ ಅನ್ನ ಖಂಡಿತವಾಗ್ಲೂ ಹೇಳ್ತಾರೆ ಸರ್. ಲೊಕೇಶನ್ ಸರ್, ಇದು ನಾಯಂಡಳ್ಳಿ ಇದೆಯಲ್ಲ ಅಲ್ಲಿ, ಮತ್ತೆ ಆರ್ ಆರ್ ನಗರ ಆರ್ಚ್ ಗೋಪಾಲ್ ಮಾರ್ಕೆಟ್ ಆಪೋಸಿಟ್ ಇದೆ ಸರ್. ಶೋರೂಮ್. ಸೊ ಆರ್ ಆರ್ ನಗರ ನಾಯಂಡಳ್ಳಿ, ನೀವು ಎಲ್ಲೇ ಇದ್ರು ಸಿಟಿ ಪ್ರೈಮ್ ಲೊಕೇಶನ್ಗಳಲ್ಲಿದೆ. ಸಿಎಂ ಮೋಟಾರ್ ಅಂತ ಹೊಡೆದ್ರೆ ಫೇಸ್ಬುಕ್ ಅಲ್ಲಾಗ್ಲಿ ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ ಸಿಗುತ್ತೆ ಸರ್. ಸೊ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಗೂಗಲ್ ಎಲ್ಲಾದ್ರಲ್ಲೂ ಇದ್ದೀವಿ ಸರ್. ನೀವು ಆರಾಮಾಗಿ ಹುಡ್ಕೊಂಡ್ ಬರ್ಬೋದು ಖಂಡಿತವಾಗ್ಲೂ ಸರ್. ಸರ್ವಿಸು ನಿಯರ್ ಬೈ ಆದ್ರೆ ಒಂದು 5 ಕಿಲೋಮೀಟರ್ ಹೋಮ್ ಡೆಲಿವರಿ ಮತ್ತೆ ಸರ್ವಿಸ್ ಎಲ್ಲ ತಗೊಂಡ್ ಬಂದು ತಗೊಂಡೋಗಿ ಕೊಡ್ತೀವಿ ಸರ್. ಸೊ ಇದು ಇನ್ನೊಂದು ಬಂಪರ್ ಆಫರ್ ಸರ್. ನಾನು ಆಫೀಸ್ಗೆ ಹೋಗ್ತೀನಿ, ಟೈಮ್ ಇಲ್ಲ, ಕಾಲೇಜ್ ಹೋಗ್ಬಿಟ್ಟು ಟೈಮ್ ಇಲ್ಲ ಅಂತ ಹೇಳಿದ್ರೆ ಪಿಕಪ್ ಡ್ರಾಪ್ ವ್ಯವಸ್ಥೆ ಇದೆ ಸರ್ವಿಸ್ ಅಲ್ಲಿ. ಸರ್ವಿಸ್ ಅಲ್ಲಿ ಪಿಕಪ್ ಡ್ರಾಪ್ ವ್ಯವಸ್ಥೆ ಇದೆ. ನಿಯರ್ ಬೈ ಏನಾದರೂ ಇದ್ರೆ ನೀವು ಆರಾಮಾಗಿ ಟೆನ್ಷನ್ ಬಿಟ್ಬಿಟ್ಟು ಹೋಗಿ, ಅವರೇ ಬಂದು ಪಿಕಪ್ ಮಾಡಿ ಡ್ರಾಪ್ ಮಾಡಿ ಅವರೇ ಆರಾಮಾಗಿ ಸರ್ವಿಸು ಮಾಡಿ ಕೊಡ್ತಾರೆ. ಸೊ ಅದ್ಭುತವಾಗಿದೆ, ಇದು ಕೂಡ ನಂಗೆ ತುಂಬ ಇಷ್ಟ ಆಯಿತು. ಸೊ ಸರ್, ಯಾರು ಎಕ್ಸ್ಪ್ರೆಸ್ ನೋಡ್ತಾರೆ ಖಂಡಿತವಾಗ್ಲೂ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ಶೋರೂಮ್ ಅನ್ನ ನಾಯಂಡಳ್ಳಿ ಅಥವಾ ಆರ್ ನಗರಲ್ಲಿ ಕೂಡ. ಸಿಎಂ ಹೀರೋ ಇದೆ, ಇಲ್ಲೂ ಕೂಡ ಅದ್ಭುತವಾದ ಆಫರ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ನೋಡಿ ಹೋಗ್ಬೋದು ನೀವು. ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ, ನಾನು ಕೂಡ ಟೆಸ್ಟ್ ಡ್ರೈವ್ ಮಾಡಿದ್ದೀನಿ. ಸೊ ನೀವು ಟೆಸ್ಟ್ ಡ್ರೈವ್ ಮಾಡಿ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಇದ್ರೆ ನೀವು ಕೂಡ ಕಮೆಂಟ್ ಮಾಡ್ಬೋದು. ನೆಕ್ಸ್ಟ್ ಯಾವ ವೆಹಿಕಲ್ ಬಗ್ಗೆ ನಾನು ರಿವ್ಯೂ ಮಾಡಬೇಕು ಅಂತ ಅದನ್ನು ಕೂಡ ನೀವು ನನಗೆ ತಿಳಿಸ್ಬೋದು. ಇದೇ ರೀತಿ ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.